You're a superhero. ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ, ಪ್ರೀತಿಸ್ತಾ ಇದ್ರು. ನಮ್ಮೂರಿನ ವೀರು ಹಾರೋ ಹಕ್ಕಿ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ವ್ಯವಸ್ಥೆಯಾಗಿ ಭೇಟಿ ಕೊಟ್ಟಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ಅಲೈಟ್ ಮೋಶನ್ ಆ್ಯಪನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಏನಪ್ಪ ಅಂದರೆ ಸಾಂಗ್ ಆ್ಯಡ್ ಮಾಡ್ಕೊಟ್ಟಿರ್ತೀನಿ. ಇಲ್ಲಿ ಮೊದಲಿಗೆ ನೀವು ಏನು ಮಾಡ್ಕೊಪ್ಪ ಅಂದರೆ ಫೋಟೋಸ್ಗಳನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಮೊದಲಿಗೆ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಅದನ್ನು ಫಿಲ್ ಕೆಪಾಸಿಟಿ ಏರಿಯಾ ಅಂತ ಐದನೇ ಆಪ್ಷನ್ ಇರುತ್ತೆ ನೋಡಿ, ಅದನ್ನು ಏನು ಮಾಡ್ಕೊಬಂದರೆ ಚೂಸ್ ಮಾಡ್ಕೋಗುತ್ತೆ. ಅದನ್ನು ಚೂಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೊಬಂದರೆ ಅದನ್ನು ಎಲ್ಲಿ ರೆಡ್ ಲೈನ್ ಇದೆ ಅಲ್ತಾನೆ ಅಂದರೆ ಅವುಗಳನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಇದೇ ರೀತಿ ಏನಂದರೆ ಮೊದಲಿಗೆ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಬಿಡಿ. ಅದಾದಮೇಲೆ ಶೇಕ್ ಎಫೆಕ್ಟ್ ಹಾಕಲು ತುಂಬಾ ಈಸಿ ಆಗುತ್ತೆ. ಓಕೆ, ನೋಡ್ಬೋದು ಈ ರೀತಿ ಏನಂದರೆ ಮೊದಲಿಗೆ ಏನಂದರೆ ಏನಪ್ಪ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಬಂದರೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಬೇಕಾಗುತ್ತೆ. ಓಕೆ, ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಬ್ಯಾಕ್ ಬಂದು ಓಕೆ ನೋಡ್ಬೋದು ಇಲ್ಲಿ ಎರಡು ಎಫೆಕ್ಟ್ ಇದೆ. ಎಫೆಕ್ಟನ್ನು ಮೊದಲೇದ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿದೆ ನೋಡಿ ಆರನೇ ಆಪ್ಷನ್ನು, ಅದನ್ನು ಚೂಸ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಂಬರ್ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ ಅದನ್ನೇ ಮಾಡ್ಕೊಬಂದರೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ಈ ರೀತಿ ಅಂದರೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ಅಂದರೆ ಕಂಟಿನ್ಯೂ ಆಗಿ ಏನಂದರೆ ಮೂರು ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಅವುಗಳನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಇದೇ ರೀತಿ ಏನಂದರೆ ಇನ್ನೊಂದು ಎಫೆಕ್ಟ್ ಇದೆ ನೋಡಿ, ಅದನ್ನು ಕೂಡ ಏನಂದರೆ ಕಾಪಿ ಮಾಡ್ಕೊಳ್ಳಿ, ಮತ್ತೇನು ಮಾಡ್ಕೊಬಂದರೆ ಅದೇ ರೀತಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಇದೇ ರೀತಿ ಏನಂದರೆ ಕಂಟಿನ್ಯೂ ಆಗಿ ಏನಂದರೆ ಆ ಒಂದು ಪ್ರೊಸೆಸನ್ನು ಮಾಡ್ತಾ ಬನ್ನಿ. ಓಕೆ, ಇಂಥ ವೀಡಿಯೋಗಳು ಡೈಲಿ ಬರ್ತಾ ಇರ್ತವೆ, ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿದ್ದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವೀಡಿಯೋ ನಿಮಗೆ ತಲುಪುತ್ತೆ. ಓಕೆ, ಇದಷ್ಟಾದಮೇಲೆ ನೋಡ್ಬೋದು ಶೇಕ್ ಎಫೆಕ್ಟಲ್ಲಿ ಸ್ವಲ್ಪ ಎಫೆಕ್ಟ್ ಇದೆ, ಎಲ್ಲ ಒಂದು ಬ್ಲ್ಯಾಂಕಿಂಗ್ ಇದೆ, ಅವುಗಳನ್ನು ಏನಂದರೆ ಕಾಪಿ ಮಾಡ್ಕೊಬೇಕಾಗುತ್ತೆ. ಓಕೆ, ಅದನ್ನು ಏನಂದರೆ ಈ ರೀತಿ ಏನಪ್ಪ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಕಾಪಿ ಲೇಯರ್ ಅಂತ ಇದೆ ನೋಡಿ, ಅದನ್ನು ಚೂಸ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಂಡ್ರೆ ಬ್ಯಾಗ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ ಅದನ್ನು ಮಾಡ್ಕೊಂಡ್ರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ನೋಡ್ಬೋದು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಒಂದು ವೀಡಿಯೋನ ಎಡಿಟ್ ಮಾಡ್ಬೋದು ನೋಡಿ. ಇಷ್ಟು ಇವತ್ತಿನ ಒಂದು ವಿಡಿಯೋ ಇತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.